ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಪ್ರತಿಯೊಬ್ಬ ರೈತರಿಂದ ಕನಿಷ್ಠ 25 ಕ್ವಿಂಟಲ್ ರಾಗಿಯನ್ನ ಖರೀದಿಸಬೇಕು ಹಾಗೂ ಪ್ರತಿ ಕ್ವಿಂಟಲ್ಗೂ 4,000 ಬೆಲೆನ ನಿಗದಿಪಡಿಸಬೇಕು ಎಂದು ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ತುಮಕೂರಿನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಿಗೆ ಒತ್ತಾಯಿಸಿದ್ದಾರೆ. ಮುರಳೀಧರ್ ಹಾಲಪ್ಪರವರು ಜಿಲ್ಲಾ ಕಾಂಗ್ರೆಸ್ ಮುಖಂಡರುಗಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಶ್ರೀನಿವಾಸ ಅಯ್ಯರವರನ್ನ ಖುದ್ದಾಗಿ ಭೇಟಿ ಮಾಡಿ ರೈತರಿಂದ ರಾಗಿ ಖರೀದಿ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದರು. ರಾಗಿ ಖರೀದಿಗೆ ಕೇಂದ್ರ ಸರ್ಕಾರ ಮಿತಿ ಹೇರಿರುವುದರಿಂದ ರಾಗಿ ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ 3,377 ರು ದರ ನಿಗದಿಪಡಿಸಿದ್ದು ಒಂದು ಎಕರೆಗೆ 10 ಕ್ವಿಂಟಾಲ್ನಂತೆ ಪ್ರತಿ ರೈತರಿಂದ ಗರಿಷ್ಠ 20 ಕ್ವಿಂಟಾಲ್ ಖರೀದಿ ಮಾಡುವುದಾಗಿ ಘೋಷಣೆ ಮಾಡಿತ್ತು. ಆದರೆ ಸದ್ಯ ರಾಗಿ ಖರೀದಿ ನೋಂದಣಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ ಹೇಗೆಂದು ಮುರಳೀಧರ್ ಹಾಲಪ್ಪರವರು ಉಪನಿರ್ದೇಶಕರ ಗಮನಕ್ಕೆ ತಂದರು. ರೈತರುಗಳು ಪಾಪ ಹಳ್ಳಿ ಜನರು ಎಲ್ಲ ಹೋಗಿ ಹೆಂಗೆ ಈಗ ನೀವು ಅದನ್ನು 3,377 ರೂಪಾಯಿ ನೀವು ಫಿಕ್ಸ್ ಮಾಡಿದ್ದೀರ, ಪ್ರೈವೇಟ್ ಹತ್ರ ಹೋದರೆ 1,500 ರೂಪಾಯಿ ಮೊದಲು ರೈತರು ಕೇಳ್ತಿದ್ದಾರೆ. ತಿಂಗಳ ಸಂಬಳ ಇಲ್ಲ, ಬೋನಸ್ ಅಂತೂ ಇಲ್ಲವೇ ಇಲ್ಲ. ಈ ನೌಕರರು ಎಲ್ಲರಿಗೂ ಸಿಗ್ತಾವೆ ಬೋನಸ್ಗಳು, ಅವ್ರಿಗೆ ಸಿಗೋದು 10 ವರ್ಷಕ್ಕೆ ಒಂದ್ಸಲಿ ಸಿಗ್ಬೋದೇನಪ್ಪ ಅವರಿಗೆ ಬೋನಸ್. ಈ ಟೈಮಲ್ಲಿ ಅವ್ರಿಗೆ ಏನೋ ಒಳ್ಳೆ ರೇಟ್ ಸಿಗಲಿಲ್ಲ ಅಂದರೆ ಕೃಷಿ ಕೆಲಸ ಬಿಟ್ಬಿಡ್ತಾನೆ ಅವನು. ಈ ಥರ ಭತ್ತ ರಾಗಿ ಇಂಥದ್ದು ಅವ್ರಿಗೆ ಟೈಮಿಂಗ್ ಒಳ್ಳೆ ಸಿಗಲಿಲ್ಲ ಅವ್ರಿಗೆ ದುಡ್ಡು ಅಂತ ಹೇಳಿದರೆ ಈಗ ಹೊಲ ಬಿಟ್ಬಿಡ್ತಾರೆ, ಗಡ್ಡ ಬಿಟ್ಬಿಡ್ತಾರೆ, ಇನ್ನೆಲ್ಲ ಅಡಿಕೆ ತೆಂಗು ಇಳಿದ್ಬಿಡ್ತಾರೆ. ಇಲ್ಲಿ ಇದು ಬಿಟ್ಬಿಟ್ಟು ಎಲ್ಲರೂ ಕೂಲಿ ಕೆಲಸಕ್ಕೋ ಹೋಟ್ಲ್ ಕೆಲಸಕ್ಕೋ ಬಟ್ಟೆ ಅಂಗಡಿ ಕೆಲಸಕ್ಕೋ ಸಿಟಿ ಬರ್ಬೇಕಾಗಿ ಇಲ್ಲ, ಇನ್ನು ಪರ್ಚೇಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈಗ ನಾವು ಅವಾಗೆಲ್ಲ ಹೊರಟ್ವಿ ಹಸಿರು ಕ್ರಾಂತಿ ಅಂತ ಹೊರಟ್ವಿ, ಆಹಾರ ಭದ್ರತೆ ಅಂತ ನಾವು ಹೊರಟ್ವಿ. ಆಹಾರ ಭದ್ರತೆ ಹಸಿರು ಕ್ರಾಂತಿ ಅಂತ ಘೋಷಣೆಗಳು ಅವು. ಇದನ್ನ ನಾವು ಒಂದು ವಾರದಿಂದಲೂ ಸೆಕ್ರೆಟರಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಹತ್ರ ಹೋಗಿದ್ವಿ. ಇನ್ನು ಇದೇ ಸಂದರ್ಭದಲ್ಲಿ ಆಹಾರ ಇಲಾಖೆ ಅಧಿಕಾರಿ ರಾಗಿ ಖರೀದಿ ಬಗ್ಗೆ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಸರ್ಕಾರವು ಈಗ ರಾಗಿ ಬೆಳೆಗಾರರ ನೆರವಿಗೆ ಧಾವಿಸದಿದ್ದರೆ ರಾಗಿಯ ಹೊಲ, ಭತ್ತ, ಗದ್ದೆಗಳೆಲ್ಲವೂ ತೆಂಗು ಅಡಿಕೆ ತೋಟಗಳಾಗಲಿದೆ ಎಂದು ಹಾಲಪ್ಪ ತಿಳಿಸಿದರು. ಈಗ ಈ ತನಕ 25,809 ಜನ ರೈತರನ್ನು ನಾವು ನೋಂದಣಿ ಮಾಡಿಕೊಂಡಿದ್ದೀರಿ. ಜಿಲ್ಲೆಯ ಒಟ್ಟು 9 ಖರೀದಿ ಕೇಂದ್ರಗಳಿಂದನೂ ಕೂಡ ನೋಂದಣಿ ಮಾಡ್ಕೊಂಡಿರೋರಲ್ಲಿ ಎಲ್ಲರಿಗೆ ಚೇಂಜ್ ಆಗಿದೆ ಅಲ್ರಿ, 4,26,800 ಕ್ವಿಂಟಾಲ್ಗೆಷ್ಟು ರೈತರು ಮಾರಾಟ ಮಾಡೋದಕ್ಕೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನಾವು ಮೊನ್ನೆ 25-26 ತಾರೀಕು ತನಕ ನಾವು ನೋಂದಣಿ ಕಂಟಿನ್ಯೂ ಆಯಿತು. 26-27 ತನಕ ನೋಂದಣಿ ಕಂಟಿನ್ಯೂ ಆಗಿತ್ತು. ಕೇಂದ್ರ ಸರ್ಕಾರ ರಾಜ್ಯ ಇದು ನಮ್ಮ ರಾಜ್ಯದಲ್ಲಿ 110,000 ಮೆಟ್ರಿಕ್ ಟನ್ 2.1 ಲ್ಯಾಕ್ ಮೆಟ್ರಿಕ್ ಟನ್ನಷ್ಟು ನಮ್ಮ ರಾಜ್ಯಕ್ಕೆ ಗುರಿ ನಿಗದಿಪಡಿಸಿದ್ರು. ಒಟ್ಟಾರೆ ರಾಜ್ಯದಲ್ಲಿ 2.1 ಲ್ಯಾಕ್ ಮೆಟ್ರಿಕ್ ಟನ್ ರೀಚ್ ಆಗೋ ತನಕ ಅವರು ಸರ್ವರು ನಮಗೆ ನೋಂದಣಿ ಮಾಡೋಕ್ಕೆ ಅವಕಾಶ ಇತ್ತು. ಯಾವಾಗ 2.1 ಲ್ಯಾಕ್ ಮೆಟ್ರಿಕ್ ಟನ್ ರೀಚ್ ಆಯಿತು ಆನ್ಲೈನಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದಾರೆ. ನಾವು 26-27 ತಾರೀಕಿನ ನಂತರ ನಾವು ನೋಂದಣಿ ಮಾಡೋಕ್ಕೆ ಅವಕಾಶ ಇಲ್ಲ. ಈ ವಿಷಯ ಈಗಾಗಲೇ ನಾವು ಸರ್ಕಾರ ಇದು ಮಾನ್ಯ ಆಯುಕ್ತರ ಗಮನಕ್ಕೂ ತಂದಿದ್ದೀರಿ, MD KFCSC ಅವ್ರ ಗಮನಕ್ಕೂ ತಂದಿದ್ದೀರಿ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ರೇವಣ್ಣ ಸಿದ್ದಯ್ಯ, ಗೋವಿಂದೇಗೌಡ, YN ನಾಗರಾಜ್, ಸಿದ್ದಲಿಂಗೇಗೌಡ ಮತ್ತಿತರರು ಹಾಜರಿದ್ದರು. NS ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ಅಂಬೇಡ್ಕರ್ ಅವರ ವಿಚಾರಧಾರೆ ಹಾಗೂ ಬಿಜೆಪಿ ದಲಿತರ ಪರವಾಗಿದೆ ಎಂಬುದಕ್ಕೆ ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಎಂದು ಚಲವಾದಿ ನಾರಾಯಣಸ್ವಾಮಿ ತಿಳಿಸಿದರು. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ರಾಜ್ಯ ಪದಾಧಿಕಾರಿಗಳ ಸಭೆ ಹಮ್ಮಿಕೊಂಡಿದ್ದ. ರಾಜ್ಯಾಧ್ಯಕ್ಷ ಚಲವಾದಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, SC ಮೋರ್ಚಾದ ಸಂಘಟನೆ ಯಾವ ರೀತಿ ನಡೆದಿದೆ, ಮುಂದೆ ಯಾವ ರೀತಿ ನಡೀಬೇಕು ಅಂತ ಚರ್ಚಿಸಿದ್ದೀವಿ. ಇಡೀ ರಾಜ್ಯವ್ಯಾಪಿ ಭೀಮ ಜ್ಯೋತಿ ಎನ್ನುವ ಶೀರ್ಷಿಕೆಯಡಿ ಅಂಬೇಡ್ಕರ್ ಅವರ ವಿಚಾರಧಾರೆ ಹಾಗೂ ಅಂಬೇಡ್ಕರ್ ಒಡನಾಟವಿದ್ದ 5 ಕ್ಷೇತ್ರಗಳನ್ನು ಪುಣ್ಯಕ್ಷೇತ್ರಗಳನ್ನಾಗಿ ನಮ್ಮ ಸರ್ಕಾರ ಮಾಡಿದೆ. ಈ ರೀತಿ ಅನೇಕ ವಿಚಾರಧಾರೆಗಳನ್ನು ಕೋಲಾರದಿಂದ ಅಂಬೇಡ್ಕರ್ ಜನ್ಮದಿನ April 14 ಶುರು ಮಾಡಲಾಗುತ್ತೆ. ದಲಿತ ಸಮುದಾಯಗಳಿಗಾಗಿ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರ ನಮ್ಮದೇ ಇದೆ ಮಾಡಿರತಕ್ಕಂಥ ಒಂದು ಕೆಲಸ ಕಾರ್ಯಗಳು ಮತ್ತು ಅಂಬೇಡ್ಕರ್ರವರಿಗೆ ಏನು ಕೇಂದ್ರ ಸರ್ಕಾರ ಇವತ್ತು 5 ಕ್ಷೇತ್ರಗಳು ಅಂದರೆ ಅವರ ಜನ್ಮಸ್ಥಳ, ಅವರ ವ್ಯಾಸಂಗ ಸ್ಥಳ, ಅವರು ದೆಹಲಿಯಲ್ಲಿದ್ದ ಸ್ಥಳ, ಪರಿನಿರ್ವಾಣ ಹೊಂದಿದ ಸ್ಥಳ, ಜೊತೆಗೆ ಅವರು ನಾಗಪುರದಲ್ಲಿ
ಬುದ್ಧ ಇದಕ್ಕೆ ಸೇರಿದಾಗ ಧರ್ಮಕ್ಕೆ ಸೇರಿದಾಗ ನಡೆದಂತ ಈ ಎಲ್ಲ ಕ್ಷೇತ್ರಗಳನ್ನು ಪುಣ್ಯ ಕ್ಷೇತ್ರಗಳನ್ನಾಗಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಒಂದು ಮಾನ್ಯುಮೆಂಟ್ಗಳಾಗಿ ಇವತ್ತು ಏನು ಮೋದಿ ಸರ್ಕಾರ ಮಾಡಿದೆ ಇವುಗಳೆಲ್ಲವನ್ನೂ ಕೂಡ ಮೆಲುಕು ಹಾಕತಕ್ಕಂತ ಚಿತ್ರಣಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಕೋಲಾರದಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಹೀಗೆ ಬೀದರ್ನವರೆಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬೆಂಗಳೂರಿಗೆ ಬರತಕ್ಕಂತದ್ದು ಸುಮಾರು 5 ಲಕ್ಷ ದಲಿತ ಸಮುದಾಯವನ್ನ ಆವತ್ತಿನ ದಿವಸ ಅಂದ್ರೆ ಎಂಡ್ ಆಫ್ ದಿ ಡೇ ನಾವು ಬೆಂಗಳೂರಿನಲ್ಲಿ ಸೇರಿಸಿ ಒಂದು ಬೃಹತ್ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಇದು ಒಂದು ತಿಂಗಳ ಕಾರ್ಯ ಇರುತ್ತದೆ ಇದನ್ನ ಮಾಡಬೇಕು ಅಂತಕಂತ ಒಂದು ಈ ತೀರ್ಮಾನವನ್ನ ಈ ತಮ್ಮ ಜಿಲ್ಲೆ ಇವತ್ತು ಕುಳಿತು ಇಲ್ಲಿ ತುಮಕೂರಿನಲ್ಲಿ ನಾವು ಇದಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೇವೆ ಇದೊಂದು ಮೆಗಾ ಪ್ರೋಗ್ರಾಮ್ ಆಗುತ್ತೆ ಬಹಳ ಬಹುದೊಡ್ಡದು ಇಡಿ ಪಕ್ಷವಾಗಿ ಅದು ಅಂಬೇಡ್ಕರ್ ಅವರ ವಿಚಾರ ಆಗಿರೋದ್ರಿಂದ ಎಸ್ಸಿ ಮೋರ್ಚಾ ಅದರ ನೇತೃತ್ವವನ್ನು ವಹಿಸುತ್ತದೆ ಇಡಿ ಪಕ್ಷ ಅದಕ್ಕೆ ಸಹಕಾರಿಯಾಗಿ ನಿಲ್ತದೆ ಎಲ್ಲ ಕಡೆಯಲ್ಲೂ ಇದನ್ನು ಮಾಡಬೇಕು ಬಿಜೆಪಿ ದಲಿತರ ಪರವಾಗಿದೆ ಎನ್ನುವುದನ್ನು ಸಾಬೀತುಪಡಿಸುವ ಸಂದರ್ಭ ಬಂದಿದೆ ಇದೇ ಜಿಲ್ಲೆಯ ಮಾಜಿ ಡಿಸಿಎಂ ಪರಮೇಶ್ವರ್ ಸಿಎಂ ಆಗಲು ಶತ ಪ್ರಯತ್ನ ನಡೆಸಿದರು ಅದೇ ಕೊನೆಗೆ ಗೋಗರದು ಕಣ್ಣೀರು ಹಾಕಿ ಡಿಸಿಎಂ ಪಟ್ಟ ಪಡೆದರು ಆದರೆ ನಮ್ಮ ಪಕ್ಷ ಕೇಳದೆ ನಮ್ಮ ಸಮುದಾಯಗಳಿಗೆ ಅಧಿಕಾರ ಕೊಟ್ಟಿದೆ ಅಂತ ಹೇಳಿದರು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹಾಗೂ ಶ್ರವಣ ಬೆಳಗೋಳ ಕ್ಷೇತ್ರದ ಶಾಸಕ ಬಾಲಕೃಷ್ಣ ತುಮಕೂರು ಒಕ್ಕಲಿಗರ ವಿದ್ಯಾರ್ಥಿ ಹಾಸ್ಟೆಲ್ಗೆ ದಿಢೀರ್ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು ಹೌದು ಇದೇ ಸಂದರ್ಭದಲ್ಲಿ ತುಮಕೂರು ನಿರ್ದೇಶಕರಾದ ಲೋಕೇಶ್ ನಾಗರಾಜಯ್ಯ ಹನುಮಂತರಾಯಪ್ಪ ಹಾಗೂ ಮಾಜಿ ಉಪಮೇಯರ್ ನಾಗರಾಜು ಮತ್ತು ಕಾರ್ಪೊರೇಟರ್ ಮನೋಹರ್ ಗೌಡ ಸೇರಿದಂತೆ ಅನೇಕ ಮುಖಂಡರು 2 ವರ್ಷಗಳಿಂದ ಉದ್ಘಾಟನೆ ಭಾಗ್ಯ ದೊರಕದ ಬಡ್ಡಿಹಳ್ಳಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಪರಿಶೀಲಿಸಿ ತುರ್ತು ಸಭೆ ನಡೆಸಿ ಹಾಸ್ಟೆಲ್ ಉದ್ಘಾಟನೆ ಪೂರ್ವಭಾವಿ ಸಭೆ ನಡೆಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಾಲಕೃಷ್ಣ 2 ವರ್ಷದಿಂದ 5.7 ಕೋಟಿ ವೆಚ್ಚದ ಈ ಹಾಸ್ಟೆಲ್ ಉದ್ಘಾಟನೆಯಾಗದೆ ಹಾಗೇನೇ ಇದೆ ಇಂದು ಇಲ್ಲಿಗೆ ಭೇಟಿ ನೀಡಿದ್ದೀವಿ ಸಂಘದಲ್ಲಿ ಸದಸ್ಯತ್ವ ಶುರುವಾಗಲಿದ್ದು ತುಮಕೂರಿಗೆ ಅನೇಕ ಕೊಡುಗೆ ನೀಡಬೇಕೆನ್ನುವ ಧ್ಯೇಯ ಇದೆ ಎಂದರು ಬಡ್ಡಿಹಳ್ಳಿ ಬಡಾವಣೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಜ್ಯ ಒಕ್ಕಲಿಗ ಸಂಘದ ಒಂದು ಅಡಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡೋ ಉದ್ದೇಶ ಇಟ್ಕೊಂಡು ಇವತ್ತು ಪೂರ್ಣ ಪ್ರಮಾಣದ ಪ್ರಗತಿ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮೊಂದಿಗೆ ಈ ಒಂದು ಈ ಜಿಲ್ಲೆಯ ಪ್ರತಿನಿಧಿಗಳಾದಂಥ ಹಿರಿಯರಾದಂಥ ಹನುಮಂತರಾಯಪ್ಪನವರೇ ಹಾಗೂ ಸನ್ಮಾನ್ಯ ಲೋಕೇಶ್ ಅವರೇ ಹಾಗೂ ಸ್ಥಳೀಯ ಗೌರವಾನ್ವಿತ ನಗರಪಾಲಿಕೆಯ ಉಪಮೇಯರಿಂದ ಹಿಡಿದು ಹಾಗೂ ನಮ್ಮ ಜಿಲ್ಲೆಯ ತುಮಕೂರು ಜಿಲ್ಲೆಯ ಒಕ್ಕಲಿಗರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ನಮ್ಮ ಸಮಾಜದ ಎಲ್ಲ ಗಣ್ಯರು ಕೂಡ ಕಾರ್ಪೊರೇಟರ್ಗಳು ಕೂಡ ಉಪಸ್ಥಿತರಿದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ನಾವೇನು 5ನೇ ತಾರೀಕು ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಒಂದು ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಈ ಹಿಂದಿನ ದಿನಗಳಲ್ಲಿ ತುಮಕೂರು ನಗರದಲ್ಲಿ ಸುಮಾರು 150 ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯನ ಹಿಂದೆ ಕಲ್ಪಿಸ್ಕೊಡ್ಲಾಗಿತ್ತು ಅದೇ ರೀತಿ ಇವತ್ತು ಗಂಡು ಮಕ್ಕಳಿಗೆ ಒಂದು ಒಳ್ಳೆಯ ಸದುದ್ದೇಶದಿಂದ ಶೈಕ್ಷಣಿಕ ದೃಷ್ಟಿಯಿಂದ ಇಲ್ಲಿ ಹಾಸ್ಟೆಲ್ ಇವತ್ತು ಬಹುತೇಕ 90% ನಿರ್ಮಾಣಗೊಂಡಿದೆ ಇನ್ನೊಂದು 5-10% ಕಾಮಗಾರಿಗಳು ಬಾಕಿ ಉಳಿದಿದೆ ಅದಕ್ಕೋಸ್ಕರವಾಗಿ ಈ ದಿವಸ ಇಲ್ಲಿಗೆ ಪರಿಶೀಲನೆ ಮಾಡೋಕ್ಕೆ ಪರಿವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಬಂದಿದ್ದೇವೆ ಈ ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ಗೌರವಾನ್ವಿತ ನಮ್ಮ ಸಮಾಜದ ಎಲ್ಲ ಪ್ರತಿನಿಧಿಗಳು ಗಣ್ಯರು ಪ್ರತಿನಿಧಿಗಳು ನಮಗೆ ಸ್ವಾಗತ ಕೋರಿದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಕೂಡ ಸಮರ್ಪಿಸಿ ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಅಮೋಘ್ ಟಿವಿ ತುಮಕೂರು ಇದು ರಕ್ಷಣೆ ಕೊಡಬೇಕಾದ ಆರಕ್ಷಕನೇ ಭಕ್ಷಕನಾದ ಕತೆ ಬುದ್ಧಿಮಾಂದ್ಯ ಯುವತಿಯ ಮೇಲೆ ಕಾಮ ಪಿಚಾಚಿಯಂತೆ ಎರಗಿದ್ದ ಆರಕ್ಷಕನಿಗೆ 5 ವರ್ಷಗಳ ಬಳಿಕ ಕೊನೆಗೂ ಆರೋಪಿ ಎಂದು ನ್ಯಾಯಾಲಯ ಸಾಬೀತುಪಡಿಸಿ ತೀರ್ಪು ನೀಡಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅದು 2017 ಜನವರಿ 15 ಮಧ್ಯರಾತ್ರಿ ಕರ್ತವ್ಯ ನಿರತನಾಗಿದ್ದ ತುಮಕೂರು ಗ್ರಾಮಾಂತರ ಠಾಣೆಯ ಎಎಸ್ಐ ಉಮೇಶಯ್ಯ ಬುದ್ಧಿಮಾಂದ್ಯ ಯುವತಿ ಮೇಲೆ ಅತ್ಯಾಚಾರವೆಸಗಿದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿತ್ತು ಈ ಪ್ರಕರಣ ರಾಷ್ಟ್ರವ್ಯಾಪ್ತಿಯಲ್ಲಿ ಭಾರಿ ಸದ್ದು ಮಾಡಿತ್ತು ಎಎಸ್ಐ ಉಮೇಶಯ್ಯ ಹಾಗೂ ಇತರರ ಮೇಲೆ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಯುವತಿಯ ಪೋಷಕರು ದೂರು ಕೊಟ್ಟಿದ್ದರು ದೂರು ಸಂಬಂಧ ತನಿಖೆ ನಡೆಸಿದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬರೋಬ್ಬರಿ 5 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿ ಆರೋಪಿ ಎಎಸ್ಐ ಉಮೇಶಯ್ಯ ಅಪರಾಧಿ ಅಂತ ತೀರ್ಪು ಕೊಟ್ಟಿದೆ ಇದೇ ಜನವರಿ 31 ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಲಯ ಪ್ರಕಟಿಸಲಿದೆ
ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಕಳೆದ 2017 ಜನವರಿ 17ರಂದು ತುಮಕೂರಿನ ನಿವಾಸಿಯಾಗಿದ್ದ ಬುದ್ಧಿಮಾಂದ್ಯ ಯುವತಿ ತಮ್ಮ ಮನೆಯಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿರ್ತಾಳೆ ಈ ವೇಳೆ ದೇವಸ್ಥಾನದಲ್ಲಿಯೇ ಕುಸಿದು ಬಿದ್ದು ಮಧ್ಯರಾತ್ರಿ ಎಚ್ಚರಗೊಂಡಿರದು ಬಳಿಕ ತಮ್ಮ ಮನೆಗೆ ಹೋಗಲು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಕರ್ತವ್ಯ ನಿರತರಾಗಿದ್ದ ತುಮಕೂರು ಎಎಸ್ಐ ಉಮೇಶಯ್ಯ ಒಬ್ಬಂಟಿಯಾಗಿದ್ದ ಯುವತಿಯನ್ನ ಮನೆಗೆ ಡ್ರಾಪ್ ಮಾಡೋದಾಗಿ ಖಾಸಗಿ ಬೊಲೆರೋ ಜೀಪ್ನಲ್ಲಿ ಯುವತಿಯನ್ನ ಕರೆದೊಯ್ದಿದ್ದ ಬೆಳಗಿನ ಜಾವದವರೆಗೂ ಜೀಪಿನಲ್ಲಿ ತುಮಕೂರಿನ ಹಲವು ಕಡೆ ಸುತ್ತಾಡಿ ಯುವತಿಯ ಮೇಲೆ ಅತ್ಯಾಚಾರವೆಸಗಿ ಕೊನೆಗೆ ನೃಪತುಂಗ ರಸ್ತೆಯಲ್ಲಿ ಯುವತಿಯನ್ನ ಬಿಟ್ಟು ಹೋಗಿದ್ದ ಬಳಿಕ ಸಂತ್ರಸ್ತ ಯುವತಿ ತಮ್ಮ ಪೋಷಕರಿಗೆ ಅತ್ಯಾಚಾರದ ಮಾಹಿತಿ ತಿಳಿಸಿದರು ಈ ಸಂಬಂಧ ಸಂತ್ರಸ್ತ ಯುವತಿಯ ಪೋಷಕರು ತುಮಕೂರು ಮಹಿಳಾ ಠಾಣೆಯಲ್ಲಿ ಎಎಸ್ಐ ಉಮೇಶಯ್ಯ ಹಾಗೂ ಇತರರ ವಿರುದ್ಧ ದೂರು ದಾಖಲಿಸಿದರು ಈ ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ಸಂಚಲನ ಮೂಡಿಸಿ ನ್ಯಾಯಾಲಯದ ಮೆಟ್ಟಿಲೇರಿತು ಆರೋಪಿಯ ಡಿಎನ್ಎ ರಿಪೋರ್ಟ್ ಕೃತ್ಯ ನಡೆದ ಸ್ಥಳದಲ್ಲಿ ಸಿಕ್ಕಂತಹ ಕುರುಹುಗಳು ಹಾಗೂ 4 ಮಂದಿ ಎಫ್ಎಸ್ಎಲ್ ಎಕ್ಸ್ಪರ್ಟ್ ತಂಡದಿಂದ ಸಾಕ್ಷ್ಯಾಧಾರ ಕಲೆ ಹಾಕಿ ಸತತ 5 ವರ್ಷಗಳಿಂದ ವಿಚಾರಣೆ ನಡೆಸಿದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಎಚ್ಎಸ್ ಮಲ್ಲಿಕಾರ್ಜುನ ಸ್ವಾಮಿ ಆರೋಪಿ ಎಎಸ್ಐ ಉಮೇಶಯ್ಯ ಅಪರಾಧಿ ಎಂದು ತೀರ್ಪು ಕೊಟ್ಟಿದೆ ಜೊತೆಗೆ ಇದೇ ಜನವರಿ 31ರಂದು ಅಪರಾಧಿಗೆ ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಲಯ ಪ್ರಕಟಿಸಲಿದೆ ಅಪರಾಧಿಗೆ 12 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ ಸಂತ್ರಸ್ತ ಯುವತಿಗೆ ಪರಿಹಾರ ನೀಡುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ರಕ್ಷಣೆ ಕೊಡಬೇಕಾದ ಆರಕ್ಷಕನ ಕಾಮಾಂಧಕ್ಕೆ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ ಬ್ಯೂರೋ ರಿಪೋರ್ಟ್ ಅಮೋಘ್ ಟಿವಿ ದೇವರೈಂದುರ್ಗ ಬೆಟ್ಟದ ತಪ್ಪಲಿನಲ್ಲಿ ಹುಟ್ಟುವ ಜಯಮಂಗಲಿ ನದಿ ತುಮಕೂರು ಜಿಲ್ಲೆಯ ಜೀವನದಿ ಅಕ್ರಮ ಮರಳುಗಾರಿಕೆ ದಂಧೆಕೋರರು ನದಿ ಒಡಲು ಬಗೆದು ಜಯಮಂಗಲಿಯ ಅಸ್ಮಿತೆಗೆ ಕೊಳ್ಳಿಟ್ಟಿದ್ದರು ಬತ್ತಿದ ನದಿಗೆ ಮರುಜೀವ ಕೊಡಲು ರೈತರು ಮಾಡಿದ ಮಾಸ್ಟರ್ ಪ್ಲಾನ್ ಫಲ ಕೊಡ್ತು ನದಿ ಉಳಿತು ರೈತರು ಮಾಡಿದ ಪ್ಲಾನ್ ಕೂಡ ವರ್ಕೌಟ್ ಆಯಿತು ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೀಗೆ ಮೈದುಂಬಿ ಹರಿಯುತ್ತಿರುವ ಈ ನದಿ ತುಮಕೂರು ಜಿಲ್ಲೆ ಜೀವನದಿ ಜಯಮಂಗಲಿ ತುಮಕೂರಿನ ದೇವರಾಯಂದುರ್ಗದ ಬೆಟ್ಟದ ತಪ್ಪಲಿನಲ್ಲಿ ಹುಟ್ಟುವ ನದಿ ಕೊರಟಗೆರೆ ಮಧುಗಿರಿ ತಾಲೂಕಿನಲ್ಲಿ ಹರಿದು ಆಂಧ್ರದ ಪೆನ್ನೀರು ನದಿಗೆ ಸೇರ್ಪಡೆಯಾಗುತ್ತದೆ ನೂರಾರು ವರ್ಷಗಳಿಂದ ಉಕ್ಕಿ ಹರಿದು ಈ ಭಾಗದ 150 ಹಳ್ಳಿಗಳ ರೈತರ ಜೀವನ ಹಸನು ಮಾಡಿದ ಜಯಮಂಗಲಿ 10 ವರ್ಷದ ಹಿಂದೆ ಅಕ್ರಮ ಮರಳುಗಾರಿಕೆ ದಂಧೆಕೋರರ ದುರಾಸೆಗೆ ಬಲಿಯಾಗಿ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಎಷ್ಟೇ ಮಳೆಯಾದರೂ ನದಿಯಲ್ಲಿ ನೀರಿನ ಹರಿವು ಕಾಣುತ್ತಿರಲಿಲ್ಲ ಬರೋಬ್ಬರಿ 20 ವರ್ಷಗಳಾದರೂ ಜಯಮಂಗಲಿ ಒಂದು ಬಾರಿಯೂ ತುಂಬಿ ಹರಿಯಲಿಲ್ಲ ಕಾರಣ ಹಗಲು ರಾತ್ರಿ ಎನ್ನದೆ ನದಿಯಲ್ಲಿದ್ದ ಮರಳನ್ನ ಬಗೆದು ಬೆಂಗಳೂರು ತುಮಕೂರು ಸೇರಿದಂತೆ ನಗರ ಪ್ರದೇಶಗಳಿಗೆ ರವಾನಿಸಿದ್ದರು ಇದರಿಂದ ಇಡೀ ನದಿ ಬತ್ತಿ ಹೋಗಿತ್ತು ಹೀಗಾಗಿ ರೈತರ ಕೊಳವೆ ಬಾವಿಗಳು ದಿಢೀರನೆ ಬತ್ತಿ ಹೋದವು ನೀರಿಗಾಗಿ ರೈತರು ಕಣ್ಣೀರಿಡುವಂತಾಯ್ತು ದಿಢೀರನೆ ಅಂತರ್ಜಲ ಬತ್ತಿ ಹೋಗಿದ್ದಕ್ಕೆ ಕಾರಣ ಹುಡುಕಿದ್ದಾಗ ರೈತರಿಗೆ ಕಂಡಿದ್ದೆ ಜಯಮಂಗಲಿ ನದಿಯ ಅಕ್ರಮ ಮರಳುಗಾರಿಕೆ ದಂಧೆ ನದಿಯಲ್ಲಿ ಮರಳು ಖಾಲಿಯಾದಂತೆ ರೈತರ ಕೊಳವೆ ಬಾವಿಯಲ್ಲಿ ನೀರು ಕೂಡ ಖಾಲಿಯಾಗ್ತಿದ್ದು ಇದರಿಂದ ತೋಟ ಹೊಲ ಗದ್ದೆಗಳು ಒಣಗಿ ಹೋಗಿದ್ವು ರೈತರು ಕಣ್ಣೀರಿಡುವಂತಾಯ್ತು ಬಳಿಕ ರೈತರು ಎಚ್ಚೆತ್ತು ಅಕ್ರಮ ಮರಳುಗಾರಿಕೆಗೆ ಕಡಿವಾಣ ಹಾಕಿದ್ರು ತುಮಕೂರು ಜಿಲ್ಲೆಯ ಮಧುಗಿರಿ ಹಾಗೂ ಕೊರಟಗೆರೆ ತಾಲೂಕಿನಲ್ಲಿ ಹರಿಯತಕ್ಕಂಥ ಶ್ರೀ ಜಯಮಂಗಲಿ ನದಿ ಜಯಮಂಗಲಿ ನದಿಯು ಸುಮಾರು 100-150 ಹಳ್ಳಿಗಳು ಈ ನದಿ ಪಾತ್ರದಲ್ಲಿ ಬರ್ತವೆ ಆ ನದಿ ಪಾತ್ರದಲ್ಲಿ ಸುಮಾರು 100-150 ಹಳ್ಳಿಗಳ ರೈತರು ಜೀವನ ಮಾಡ್ತಾ ಇದ್ದಾರೆ ಸುಮಾರು 7-8 ವರ್ಷಗಳಿಂದ ಈ ನದಿಯಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇತ್ತು ಅದನ್ನು ಕಡಿವಾಣ ಹಾಕೋದಕ್ಕೋಸ್ಕರ ನಾವು ಪೊಲೀಸ್ ಇಲಾಖೆಗೆ ವಿಷಯ ತಿಳಿಸಿದ್ವಿ ಅವರು ಸಾಧಾರಣವಾಗಿ ಇದನ್ನು ಕ್ರಮ ಕೈಗೊಂಡಿದ್ದರು ಆಮೇಲೆ ನಾವು ಸುತ್ತಮುತ್ತಲ ಹಳ್ಳಿಯ ರೈತರು ಎಲ್ಲ ಸೇರಿಕೊಂಡು ಇದನ್ನು ಏನಾದರೂ ಮಾಡಿ ಅಕ್ರಮ ಮರಳು ದಂಧೆಯನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಒಗ್ಗಟ್ಟಿನಿಂದ ಹೌದು ಬಡ ಚೌಡನಹಳ್ಳಿ ಕೋಡದಾಲ ಚನ್ನಸಾಗರ ನಂಜಾಪುರ ನಿಟ್ರಹಳ್ಳಿ ವೀರಾಪುರ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿ ರೈತರು ಜಯಮಂಗಲಿ ನದಿಗೆ ಮರಳು ಎತ್ತುವುದನ್ನ ತಡೆದರು ಯಾರೇ ಬಂದು ನದಿಯಲ್ಲಿ ಮರಳು ತೆಗೆದರೆ ಮುಲಾಜಿಗೆ ಒಳಗಾಗದೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡುತ್ತಾ ಬಂದರು ಹೀಗೆ 7 ವರ್ಷಗಳ ಕಾಲ ಹಗಲು ರಾತ್ರಿ ಎನ್ನದೆ ನದಿಯನ್ನು ರೈತರು ಹಾಗೂ ಅವರ ಮಕ್ಕಳು ಕಾದು ನದಿಯಲ್ಲಿ ಮತ್ತೆ ಮರಳುಗೂಡುವಂತೆ ನೋಡಿಕೊಂಡರು ಹೀಗೆ 7 ವರ್ಷಗಳ ನಿರಂತರ ಫಲವಾಗಿ ಜಯಮಂಗಲಿ ಮತ್ತೆ ತನ್ನ ಅಸ್ತಿತ್ವ ತೋರಿಸಿದ್ಲು ಜೊತೆಗೆ ಈ ಬಾರಿ ತುಮಕೂರು ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದಕ್ಕೆ ಜಯಮಂಗಲಿ ನದಿ ಮೈತುಂಬಿ ಹರಿದಳು ಇವು ಜಯಮಂಗಲಿ ಸೇರಿ ಮಧುಗಿರಿ ತಾಲೂಕಿನಿಂದ ಮುಂದಕ್ಕೆ ಜಯಮಂಗಲಿ ನದಿಯಾಗಿ ರೂಪಾಂತರವಾಗಿ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿ ನದಿ
ಹೊರಗೆ ಕೆರೆಗೆ ಸೇರ್ಕೊಳ್ಳುತ್ತೆ. ಈ ನದಿ ಈ ವರ್ಷ ಸುಮಾರು ಒಂದು ವರ್ಷ ಒಂದು ತಿಂಗಳ ಕಾಲ ಹರಿದಿದೆ. ಇದರಿಂದ ಇಲ್ಲಿನ ರೈತರು ತುಂಬ ಸಂತೋಷಪಟ್ಟಿದ್ದಾರೆ. ಇದೇ ರೀತಿ ಮುಂದಿನ ವರ್ಷವೂ ಮಳೆ ಆದರೆ ನಮ್ಮ ಭಾಗದಲ್ಲಿ ನೀರಿನ ಅಭಾವ ಅನ್ನೋದನ್ನೇ ಇರಲ್ಲ ಅಂತ ಎಲ್ಲ ರೈತರ ಭಾವನೆ ಆಗಿದೆ. ಈಗಲೂ ನಿಂತೋಗಿದ್ದಂಥ ಬೋರ್ಗಳೆಲ್ಲವೂ ಕೂಡ ಕೆಲಸ ಮಾಡ್ತಾ ಇವೆ. ಬೇಸಾಯಕ್ಕೆ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ರೈತರು. ಮರಳಿನ ಬಗ್ಗೆನೂ ಕೂಡ ಭಾರ ಎಚ್ಚರಿಕೆಯಿಂದ ರೈತರೆಲ್ಲರೂ ಅದನ್ನು ಗಮನಿಸ್ತಾ ಇದ್ದಾರೆ. ಯಾರೂ ಯಾವುದೇ ಇದನ್ನು ಒಡಿದಂಗೆ ತಡೀತಾ ಇದ್ದಾರೆ. ಮರಳುಗಾರಿಕೆಗೆ ಬ್ರೇಕ್ ನೀಡಿದ್ದರಿಂದ ಉತ್ತಮ ಮಳೆಯಿಂದ ನದಿ ತುಂಬಿ ಹರಿದಿದೆ. ಇದರಿಂದ ರೈತರ ಕೊಳವೆ ಬಾವಿಗಳಲ್ಲಿ ನೀರು ಚುಮ್ಮುತ್ತಿದೆ. ಜೊತೆಗೆ ತೆರೆದ ಬಾವಿಗಳು ಕೂಡ ತುಂಬಿವೆ. ಈ ಬಾರಿ ಮಳೆಗಾಲದಲ್ಲಿ ಮಾತ್ರ ನದಿ ತುಂಬಿ ಹರಿದಿದೆ. ಇನ್ನು ಮಧುಗಿರಿ ತಾಲೂಕಿನ ಈ 10 ಹಳ್ಳಿಗಳ ರೈತರ ಪ್ರಯೋಗವನ್ನ ಜಯಮಂಗಲಿ ನದಿ ಪಾತ್ರದ ಉಳಿದ 150 ಹಳ್ಳಿಯ ರೈತರು ಮಾಡಿದರೆ ಜಯಮಂಗಲಿ ನದಿ ವರ್ಷದ 365 ದಿನವೂ ತುಂಬಿ ಹರಿಯಲಿದೆ. 16 ವರ್ಷಗಳಿಂದ ಕಣ್ಮರೆಯಾದ ಜಯಮಂಗಲಿ ಮತ್ತೆ ತನ್ನ ಗತ ವೈಭವವನ್ನ ಮೆರೆಯುವುದರಲ್ಲಿ ಅನುಮಾನವೇ ಇಲ್ಲ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ತಾಲೂಕು ವಕೀಲ ಸಂಘ ಮತ್ತು ಸಮತಾ ಸೈನಿಕ ದಳದ ವತಿಯಿಂದ ಜನವರಿ 26ರಂದು ರಾಯಚೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ನಡೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿ ಎಸಿ ಸಂತೋಷ್ ಕುಮಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ದೇಶದ್ರೋಹ ಮಾಡಿದ್ದಾರೆ, ಕೂಡಲೇ ರಾಷ್ಟ್ರದ್ರೋಹ ಪ್ರಕರಣವನ್ನು ದಾಖಲಿಸಬೇಕು ಎಂದು ತಾಲೂಕು ವಕೀಲ ಸಂಘ ಮತ್ತು ಸಮತಾ ಸೈನಿಕ ದಳದ ವತಿಯಿಂದ ಶಿಡ್ಲಘಟ್ಟ ವೃತ್ತದಿಂದ ಮಾನವ ಸರಪಳಿ ನಿರ್ಮಿಸಿ ನ್ಯಾಯಾಧೀಶ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು. ಎಸಿ ಸಂತೋಷ್ ಕುಮಾರ್ಗೆ ಮನವಿ ಪತ್ರ ಸಲ್ಲಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಕೀಲರಾದ ಮಠಮಪ್ಪ ಜನವರಿ 26ರಂದು ಮಲ್ಲಿಕಾರ್ಜುನಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇದ್ದರೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಉದ್ಘಾಟನಾ ಮೆರೆದಿದ್ದಾರೆ. ಆದರೆ ಇದು ಖಂಡನೀಯ. ಒಬ್ಬ ಉನ್ನತ ಮಟ್ಟದ ಸ್ಥಾನದಲ್ಲಿರುವ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಈ ತರಹ ವರ್ತನೆ ಎಲ್ಲರನ್ನ ಕೆಣಕುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗೌಡ ಪಾಟೀಲ್ರವರು ಅಂಬೇಡ್ಕರ್ ಫೋಟೋವನ್ನು ಇಲ್ಲಿಂದ ತೆಗೆದ್ರೆ ಮಾತ್ರ ನಾನು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀನಿ, ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಆಡಿ ಇಡೀ ದೇಶಕ್ಕೆ ಹಾಗೂ ಪ್ರಪಂಚಕ್ಕೆ ಅವಮಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಹಾಗಾಗಿ ಇವತ್ತು ನಾವು ಜಿಲ್ಲಾ ವಕೀಲರ ಸಂಘದ ಒಂದು ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಒಂದು ಪ್ರತಿಭಟನೆ ಮುಖಾಂತರ ಹೋರಾಟ ಮಾಡಿ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಯಾಕೆ ಅಂದರೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ನ್ಯಾಯಾಂಗ ಇಲಾಖೆಯ ವಿರುದ್ಧ ನಾವು ಮಾಡ್ತಾ ಇಲ್ಲ, ಇದು ನ್ಯಾಯಾಂಗ ಇಲಾಖೆ ತಪ್ಪು ಮಾಡಿರ್ತಕ್ಕಂಥದ್ದಲ್ಲ, ಇದು ಒಬ್ಬ ವ್ಯಕ್ತಿಗತವಾಗಿ ಆ ಒಬ್ಬ ಗೌರವಾನ್ವಿತ ನ್ಯಾಯಾಧೀಶರು ಮಾಡಿರ್ತಕ್ಕಂತಹ. ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ಮಾತನಾಡಿ, ಜನವರಿ 26 ಗಣರಾಜ್ಯೋತ್ಸವ ದಿನಾಚರಣೆಯಂದು ರಾಯಚೂರು ಜಿಲ್ಲಾ ಕೋರ್ಟ್ ಆವರಣದಲ್ಲಿ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಿಸುವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಇದ್ದರೆ ನಾನು ಕಾರ್ಯಕ್ರಮಕ್ಕೆ ಭಾಗವಹಿಸುವುದಿಲ್ಲ ಎಂದು ಹೇಳಿದ ಅವರು, ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡರ ವರ್ತನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದರು. ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ಸರ್ಕಾರದ ಸುತ್ತೋಲೆಯನ್ನು ಬದಿಗೊತ್ತಿ ಸರ್ಕಾರನೇ ಸುತ್ತೋಲೆ ಹೊರಡಿಸಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಕಂಪಲ್ಸರಿ ಎಲ್ಲ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು ಕಂಪಲ್ಸರಿ ಇಟ್ಟು ಪೂಜೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂತೇಳಿಬಿಟ್ಟು ಸರ್ಕಾರದವರೇ 2020ರಲ್ಲಿ ಸುತ್ತೋಲೆ ಹೊರಡಿಸಿದ್ರು. ಆ ಸುತ್ತೋಲೆ ಪ್ರಕಾರ ಅಲ್ಲಿರ್ತಕ್ಕಂಥ ರಾಯಚೂರಿನ ಜಿಲ್ಲಾ ಸೆಷನ್ ಕೋರ್ಟ್ ಏನಿದೆ ಆ ಕೋರ್ಟ್ ಮುಂಭಾಗ ಗಾಂಧೀಜಿಯವ್ರದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ತೆಗೆದ್ರೆ ಮಾತ್ರನೇ ನಾನು ಧ್ವಜಾರೋಹಣ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿ ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿರ್ತಕ್ಕಂಥ ಅಲ್ಲಿನ ಸೆಷನ್ ಜಡ್ಜ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ್ರವರು ಅವರು ಹುದ್ದೆಯಲ್ಲಿರೋದಕ್ಕೆ ಅನರ್ಹರು ಅಂತ ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀನಿ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾತ್ರ ಅವಮಾನ ಮಾಡಿಲ್ಲ, ಇವತ್ತು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇದು. ಸಂವಿಧಾನ ಶಿಲ್ಪಿ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ವಕೀಲರ ಸಂಘದ 100 ವಕೀಲರು ಹಾಗೂ ಸಮತಾ ಸೈನಿಕ ದಳದ 100 ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.
ಕೋಲಾರದಿಂದ ಪ್ರತ್ಯೇಕಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಡಿಸಿಸಿ ಬ್ಯಾಂಕ್ ರಚನೆಯಾದರೆ ಮೊಟ್ಟ ಮೊದಲಿಗೆ ಸ್ವಾಗತ ಬಯಸುವುದೇ ನಾನೇ. ಆದರೆ ಬ್ಯಾಂಕ್ ಪ್ರಭಾವಿಗಳ ಕೈಗೆ ಸಿಕ್ಕಿ ಜಿಲ್ಲೆಯ ಕಟ್ಟಕಡೆಯ ವ್ಯಕ್ತಿಗೂ ಸಿಗಬೇಕಾದ ಸೌಲಭ್ಯಕ್ಕೆ ಧಕ್ಕೆ ಆಗಬಾರದಷ್ಟೇ. ಆ ಮೂಲಕ ಸಹಕಾರಿ ವ್ಯವಸ್ಥೆಗೆ ಧಕ್ಕೆ ಬರಬಾರದು ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಮಾರ್ಮಿಕವಾಗಿ ನುಡಿದರು. ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯದರ್ಶಿಗಳ ಪಾತ್ರ ಅತಿ ಮುಖ್ಯ. ಕೆಲವು ಕಾರ್ಯದರ್ಶಿಗಳು ಜನಹಿತಕ್ಕಿಂತ ತಮ್ಮ ಬೆಳವಣಿಗೆಗೆ ಮುಂದಾಗುತ್ತಾರೆ. ಆಡಿಟರ್ನ ಅಡ್ಜಸ್ಟ್ ಮಾಡಿಕೊಂಡು ಹಣ ಮಾಡೋ ಕಾಯಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಕಾರ್ಯದರ್ಶಿಗಳು ತ್ಯಾಗ ಮನೋಭಾವ ಹೊಂದಿರಬೇಕು. ಕುಗ್ರಾಮಗಳಿಗೆ ತೆರಳಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ನಾನು ಬ್ಯಾಂಕ್ ಅಧ್ಯಕ್ಷನಾದಾಗ ಹಳಾದ್ ಬ್ಯಾಂಕ್ ಅಧಿಪತಿ ಆಗ್ತಾ ಇದ್ದಾನೆ ಅಂದುಕೊಂಡವರಿಗೆ ಎರಡೇ ವರ್ಷದಲ್ಲಿ ಬ್ಯಾಂಕ್ ಬೆಳವಣಿಗೆ ನೋಡಿ ಹುಬ್ಬೇರುವಂತೆ ಮಾಡಿದ್ದೇನೆ ಎಂದರು. ಹಿಂದೆ ಸಹಕಾರಿ ವ್ಯವಸ್ಥೆಗೆ ಕಾರ್ಯದರ್ಶಿಗಳೇ ಯಜಮಾನರಾಗಿರ್ತಾರೆ, ನಮ್ಗೆ ಯಾವುದೇ ರೀತಿ ವಹಿವಾಟು ಗೊತ್ತಾಗ್ತಾ ಇರಲಿಲ್ಲ. ಒಬ್ಬ ಆಡಿಟರ್ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೆ, ಎಲ್ಲ ಅನ್ನೋದೆಲ್ಲ ಒಂದು ಪ್ರಮಾಣದಲ್ಲಿ ನಡೀತಾ ಇತ್ತು. ಅದಕ್ಕೆ ಸಹಕಾರಿ ವ್ಯವಸ್ಥೆ ಭ್ರಷ್ಟಾಚಾರ ಮುಕ್ತವಾಗಿ ನಡೀಬೇಕು, ಕಟ್ಟಕಡೆ ಮನುಷ್ಯನ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶದ ಘನತ್ವವೆತ್ತ ಪ್ರಧಾನಮಂತ್ರಿಗಳು ಇದನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದರೆ ನಾವು 2 ವರ್ಷ ಸತತ ಪ್ರಯತ್ನ, ಸತತ ಶ್ರಮದಿಂದ ನನ್ನದು, ನಮ್ಮ ಆಡಳಿತ ಮಂಡಳಿದು, ವಿಶೇಷವಾಗಿ ಎಲ್ಲ ಫ್ಯಾಕ್ಸ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಮಾಡಿ ಒಂದು ಹಂತಕ್ಕೆ ತರಿದೆ. ಇದನ್ನು ಏನು ಪ್ರಯೋಜನ ಅಂತ ಹೇಳಿದರೆ, ಭ್ರಷ್ಟಾಚಾರ ಸೊಸೈಟಿಗಳಲ್ಲಿ ನಿಲ್ಲಿಸುವಂಥದ್ದಾಗ್ತದೆ. ವಿಶೇಷವಾಗಿ ಅದ್ರ ಜೊತೆಯಲ್ಲಿ ವಹಿವಾಟು ಏನೇನು ನಡೀತಾರೆ ಸೊಸೈಟಿಯಿಂದ 2 ನಿಮಿಷ ಒಂದು ಪ್ರಿಂಟ್ ತಗೋ, ಎಲ್ಲಿ ಬೇಕಾದ್ರೂ ಪ್ರಿಂಟ್ ತಗೋಬೇಕು. ಯಾಕೆ ಇದನ್ನು ಮಾತಾಡ್ತಾ ಇದ್ದಂದರೆ ನಮ್ಮಲ್ಲಿ ಅಂತಃಕರಣ ಜಾಸ್ತಿ ಇಲ್ಲ. ಸಹಕಾರಿ ವ್ಯವಸ್ಥೆ ಬಲಿಷ್ಠ ಕೆಲಸಕ್ಕೆ ಹಾಕೋಬೇಕು. ಅದನ್ನು ಬಿಡಿಸಿ ಕಟ್ಟಕಡೆ ವ್ಯಕ್ತಿಗೂ ಹೋಗುವಂಥ ನನಗೇನು ಸಿಗುತ್ತೆ, ಅಧಿಕಾರ ಎಲ್ಲಿ ಸಿಗುತ್ತೆ, ವಿಶೇಷವಾಗಿ ಅದರಿಂದ ಏನು ಸೌಲಭ್ಯ ಸಿಗುವಂಥ ನಿಟ್ಟಲ್ಲಿದೆ. ನಮ್ದು ಅದಲ್ಲ, ಎಲ್ಲ ವ್ಯಕ್ತಿಗಳಿಗೂ, ಎಲ್ಲ ಜಾತಿ ಪಂಗಡ ವ್ಯವಸ್ಥೆ ಎಲ್ರಿಗೂ ಜಾತಿ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಗೋವಿಂದಗೌಡ, ಕೋಲಾರದಿಂದ ಡಿಸಿಸಿ ಬ್ಯಾಂಕ್ ಪ್ರತ್ಯೇಕಗೊಂಡರೆ ಮೊಟ್ಟ ಮೊದಲಿಗೆ ಸಂತೋಷ ಪಡೋದು ನಾನೇ. ಆದರೆ ಪ್ರಭಾವಿಗಳ ಕೈಗೆ ಸಿಲುಕಿ ಕಟ್ಟಕಡೆಯ ರೈತನಿಗೆ ಸಿಗೋ ಸೌಲಭ್ಯ ವಂಚನೆ ಆಗಬಾರದು ಅಷ್ಟೇ ಅಂತ ಮಾರ್ಮಿಕವಾಗಿ ಹೇಳಿದರು. ಕಾರ್ಯಾಗಾರದಲ್ಲಿ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್ ವಿ ನಾಗರಾಜ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎ ನಾಗರಾಜ್, ನಿರ್ದೇಶಕರಾದ ಎಚ್ ಎಸ್ ಮೋಹನ್ ರೆಡ್ಡಿ, ಸಿ ಕೆ ವೇದ, ಎನ್ ಎಸ್ ರವಿಚಂದ್ರ ರೆಡ್ಡಿ ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಜನವರಿ 26ರಂದು ರಾಯಚೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಕಾರ್ಯಕ್ರಮದ ವೇದಿಕೆಯಿಂದ ಹೊರತೆಗೆಸಿ ಅವಮಾನ ಮಾಡಿರುವ ಘಟನೆಯನ್ನ ಖಂಡಿಸಿ ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನಾಕಾರರು ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ಬಿಎಚ್ ರಸ್ತೆ ಮೂಲಕ ಸಾಗಿದ ಪ್ರತಿಭಟನಾಕಾರರು ತಿಪಟೂರು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರ ಹಾಗೂ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಎಪಿಎಂಸಿ ನಿರ್ದೇಶಕ ಬಜಗೂರು ಮಂಜುನಾಥ್ ಮಾತನಾಡಿ, ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಈ ಕೃತ್ಯ ಪ್ರತಿಯೊಬ್ಬ ಭಾರತೀಯ ಖಂಡಿಸಬೇಕಾದ ಕೃತ್ಯವಾಗಿದೆ ಎಂದರು. ಇಂಥ ಕಟ್ಟುನಿಟ್ಟಕ್ಕಂಥ ನಮಗೆ ತನ್ನ ಮನೆಯಲ್ಲಾಗಿರ್ತಕ್ಕಂಥ ನೋವಿಗಿಂತ ಇಡೀ ದೇಶದಲ್ಲಾಗಿರ್ತಕ್ಕಂಥ ಸರ್ವ ಜನಾಂಗೀಯ ನ್ಯಾಯಾಧೀಶನಾಗಿರ್ತಕ್ಕಂಥ ಇಂಥ ಮಲ್ಲಿಕಾರ್ಜುನ ಗೌಡ ಅವನ ಹೆಸರೇಳಕ್ಕೆ ನಮಗೆ ಅಸಹ್ಯ ಆಗುತ್ತೆ. ಇವತ್ತು ಬಾಬಾ ಸಾಹೇಬರ ಬುಟ್ಟಕ್ಕೆ ಡ್ಯೂಟಿ ಮಾಡ್ತಿರ್ತಕ್ಕಂಥವನವನು ಇಂಥ ವ್ಯಕ್ತಿ ವಿಕೃತ ಮನಸ್ಸಿರ್ತಕ್ಕಂಥ ವಿಕೃತಿಯನ್ನು ಕೂಡಲೇ ಅವನ್ನು ವಜಾ ಮಾಡಬೇಕು. ಅಮಾನತ್ ಗಳಿಸಂಗಿಲ್ಲ, ವಜಾ ಮಾಡಬೇಕು. ಇದನ್ನು ಎಲ್ಲ ನಮ್ಮ ಸುಮಿತ ಮತ್ತು ಸರ್ವ ಜನಾಂಗ ಈ ವೇದಿಕೆಯಲ್ಲಿ ಆಹ್ವಾನ ಕೊಟ್ಟಿದ್ದೀವಿ. ತಾವೆಲ್ಲರೂ ಬಂದವರೇ, ಅದರ ಆ ಸಾಹೇಬರ ಋಣವನ್ನು ತೀರ್ಸೋಕ್ಕೋಸ್ಕರ ನಾವೆಲ್ಲ ಇಲ್ಲಿದ್ದೀವಿ. ಆಮೇಲೆ ಇವತ್ತೇನು ಅವಯ್ಯ ಏನು ಮಲ್ಲಿಕಾರ್ಜುನ ಗೌಡ ಅವರು
ಏನು 233 ಆರ್ಟಿಕಲ್ ಪ್ರಕಾರ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡೋಣ ಅದನ್ನ ತಿರಸ್ಕರಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟ್ ನ್ಯಾಯಾಧೀಶರಿಗೆ ಏನು ವರಿಷ್ಠರಿದ್ದಾರೆ ಅವ್ರಿಗೆ ನಾವೆಲ್ಲರೂ ಮನವಿ ಮಾಡ್ಕೊಡ್ತಾ ಇವತ್ತು ಏನು ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಕಾನೂನು ಸಚಿವರಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಯಾವುದೇ ಪಕ್ಷದ ರಾಜಕಾರಣಿ ದಲಿತರಾಗಿರ್ಬೋದು ಅಥವಾ ಸವರ್ಣ ಆಗಿರ್ಬೋದು ಅವ್ರು ಯಾವುದೇ ಒಂದು ಸಕಾರ ಎತ್ತಿರ್ತಕ್ಕಂಥದ್ದು ಏಸು ಕೇಳಿನ ಒಂದು ಕೃತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಇಲ್ಲಿ ಸೇರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಭೀಮಾರ್ಮಿ ಭೀಮ ವಂದನೆಗಳನ್ನು ಹೇಳುತ್ತಾ ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ಆಗ್ದಲೇ ಇವತ್ತು ಏನು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡತಕ್ಕಂಥ ಏನು ರಕ್ಷಣಾ ಇಲಾಖೆ ಇರ್ಬೋದು ಪತ್ರಕರ್ತರಿರ್ಬೋದು ಎಲ್ಲ ಸಮಾಜ ಇನ್ನು ರೈತ ಮುಖಂಡ ಬೈರನಾಯಕನಹಳ್ಳಿ ಲೋಕೇಶ್ ಮಾತನಾಡಿ ಸಂವಿಧಾನದ ಬಗ್ಗೆ ಅರಿವಿದ್ದೇ ಮುಖ್ಯ ನ್ಯಾಯಾಧೀಶರಾಗಿರುತ್ತಾರೆ ಇವರಿಗೆ ಯಾವುದೇ ಅರ್ಹತೆ ಮತ್ತು ಸಾಮಾನ್ಯ ಜ್ಞಾನ ತಿಳುವಳಿಕೆ ಇಲ್ಲದೆ ಬೇಜವಾಬ್ದಾರಿತನದಿಂದ ವರ್ತಿಸಿದ್ದಾರೆ ಎಂದು ಕಿಡಿಕಾರಿದರು ಗಡೀಪಾರು ಮಾಡಬೇಕು ಇನ್ನ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ನಾವಿವತ್ತು ಒಂದು ಚಳವಳಿ ಅನ್ಕೊಂಡಿದೀವಿ ಬಂಧುಗಳೇ ಇಂಥ ಕೆಟ್ಟ ನ್ಯಾಯಾಧೀಶ ಇಡೀ ರಾಜ್ಯದಲ್ಲಿ ದಲಿತರಿಗೆ ಏನು ನ್ಯಾಯ ಕೊಡ್ತಾನೆ ಅನ್ನೋದು ನಮಗೆಲ್ಲ ಈಗ ಯಕ್ಷ ಪ್ರಶ್ನೆ ಆಗಿದೆ ಇದುವರೆಗೂ ಅವರು ಕಾನೂನನ್ನು ಪಾಲನೆ ಮಾಡ್ತಾ ಬಂದು ಜಡ್ಜ್ಮೆಂಟ್ಗಳನ್ನ ಕೊಟ್ಟು ದಲಿತರಿಗೆ ಯಾವ ನ್ಯಾಯವನ್ನು ತರಿಸ್ಕೊಟ್ಟಿದ್ದಾನೆ ಬರೀ ಅಂಬೇಡ್ಕರ್ ಫೋಟೋನೇ ಅಷ್ಟು ಅವಮಾನ ಮಾಡ್ಸಿರೋ ಅಂತನೋ ದಲಿತರಿಗೆ ಏನು ನ್ಯಾಯ ಕೊಟ್ಟಿದ್ದಾನೆ ಬಂಧುಗಳೇ ಆ ಏನು ಅವನ ಇಡೀ ಪ್ರಕರಣದಲ್ಲಿ ಏನು ನ್ಯಾಯ ದೊರಕಿಸ್ಕೊಟ್ಟಿದ್ದಾನೆ ಆ ಎಲ್ಲ ಪ್ರಕರಣಗಳನ್ನು ಮರುತನಿಗೆ ಆಗಬೇಕು ದಲಿತರಿಗೆ ಅಲ್ಲಿ ಅನ್ಯಾಯ ಆಗಿದೆ ಇವನು ಫೋಟೋಗೆ ಅವಮಾನ ಮಾಡಿರೋನು ಇಡೀ ದಲಿತ ಸಮೂಹಕ್ಕೆ ಅವಮಾನ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಬಂಧುಗಳೇ ಇವತ್ತು ಇಡೀ ನಮ್ಮ ಸಮಾಜ ಇಡೀ ಮಾನವ ಸಮಾಜ ತಲೆಸಕ್ಕಿಸುವಂಥ ವಿಚಾರ ಅದನ್ನೆಲ್ಲ ನಾವು ಮನಗಂಡಬೇಕು ಪ್ರತಿಯೊಬ್ಬರೂ ಇದಕ್ಕೆ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ದಲಿತ ಅಲ್ಲ ಪ್ರತಿಯೊಬ್ಬ ಭಾರತೀಯನ ರಕ್ತದಲ್ಲಿ ಕುದಿಯುವಂಥ ವಿಚಾರ ಬಂಧುಗಳೇ ಏಕೆಂದ್ರೆ ಒಬ್ಬ ನ್ಯಾಯಾಧೀಶ ಜಿಲ್ಲೆಯಲ್ಲಿ ನ್ಯಾಯ ಕೊಡ್ತಾ ಅಂತನೋ ಆ ನ್ಯಾಯಾಧೀಶ ಅವನು ಕರಿಕೋಟ್ ಹಾಕಬೇಕು ಅಂದ್ರೆ ಇದೇ ವೇಳೆ ಮನವಿ ಸ್ವೀಕರಿಸಿ ತಹಶೀಲ್ದಾರ್ ಚಂದ್ರಶೇಖರಯ್ಯ ಮಾತನಾಡಿ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಕುಪ್ಪಳ್ಳು ರಂಗಸ್ವಾಮಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ವೃತ್ತಿ ಗೌರವಕ್ಕೆ ಅವಮಾನ ಮಾಡಿದ್ದಾರೆ ಎಂದರು ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ಪೆದ್ದಿಹಳ್ಳಿ ನರಸಿಂಹಯ್ಯ ಯಗಚಿಕಟ್ಟೆ ರಾಘವೇಂದ್ರ ಶಂಕರಪ್ಪ ಲಿಂಗರಾಜು ಇತರರು ಉಪಸ್ಥಿತರಿದ್ದರು ಮಂಜುನಾಥ್ ಹಾಲ್ಕುರ್ಕೆ ಅಮೋಕ್ ಟಿವಿ ತಿಪಟೂರು ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ